ವೀಕ್ಷಕರೇ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಬಾಗಲಕೋಟೆ ಜಿಲ್ಲೆಯ ತೆರದಾಳು ವಿಧಾನಸಭಾ ಕ್ಷೇತ್ರದ ಮುಂಬರತಕ್ಕಂತ ವಿಧಾನಸಭಾ ಚುನಾವಣೆಯ 2023 ರ ವಿಧಾನಸಭಾ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿ ಹಾಗೂ ಕೆಪಿಸಿಸಿ ಕಿಸಾನ್ ಘಟಕದ ರಾಜ್ಯ ಸಂಚಾಲಕರಾಗಿ ಬಹಳಷ್ಟು ಒಂದು ಸಮಾಜ ಸೇವೆ ನಿರಂತರ ಒಂದು 7 ವರ್ಷದಿಂದ ನಿರಂತರ ಸಮಾಜ ಸೇವೆ ಮಾಡ್ಕೊಂಡು ಬಂದಿರೋರು ಡಾಕ್ಟರ್ ಪದ್ಮಜಿತ್ ನಾಡಗೌಡ ಪಾಟೀಲ್ ಸರ್ ನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ politiciansinindia.com ಅಟ್ ಸೋಶಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಮಾತುಗಳು ಪ್ರಾರಂಭಕ್ಕಿಂತ ಮುಂಚೆ ನಿಮ್ಮ ಒಂದು ಸಣ್ಣ ಪರಿಚಯ ಕೊಡಿ ಸರ್ ನಾನು ಡಾಕ್ಟರ್ ಪದ್ಮಜಿತ್ ಅಪ್ಪ ಸಾಹೇಬ್ ನಾಡಗೌಡ ಪಾಟೀಲ್ ಅಂತ ನಾನು ರಬಕವಿಯ ನಿವಾಸಿ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದೇನೆ ನಾನು ಇಲ್ಲೇ ನಾನು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಇಲ್ಲೇ ನಾನು ಕನ್ನಡ ಮೀಡಿಯಂನಲ್ಲಿ ಸ್ಕೂಲಿಂಗ್ ಎಲ್ಲ ನಿಲ್ಲಿ ಆಗಿದೆ ನಾನು ಎಂಬಿಬಿಎಸ್ ಆಗಿ ನಂತರ ನಾನು ಕಣ್ಣಿನಲ್ಲಿ ಸ್ಪೆಷಲೈಸೇಷನ್ ಮಾಡಿ ಡಿಎನ್ಬಿ ಮಾಡಿ ಆಮೇಲೆ ಅದರಲ್ಲಿ ಕೂಡ ವಿಟ್ರೋರೆಟಿನಾ ಸರ್ಜರಿ ಅಂತ ಒಂದು ಸೂಪರ್ ಸ್ಪೆಷಲೈಸೇಷನ್ ಬರ್ತದೆ ಅದು ಕೂಡ ನಾನು ಸ್ಪೆಷಲೈಸೇಷನ್ ಮಾಡಿ ನಮ್ಮ ಈ ರಬಕವಿ ಬನಾಟಿ ಹಾಗೂ ಅತ್ತಿ ತಾಲೂಕಿನಲ್ಲಿ ಕೂಡ ಎರಡು ಹಾಸ್ಪಿಟಲ್ ಗಳನ್ನು ಮಾಡಿ ನಾನು ವೈದ್ಯ ಸೇವೆಯನ್ನು ಸುಮಾರು ಈಗ 2009 ರಿಂದ ನಾನು ಇಲ್ಲಿ ಸಲ್ಲಿಸ್ತಾ ಇದ್ದೀನಿ ತುಂಬಾ ಒಳ್ಳೆ ವಿಚಾರ ಈ ಒಂದು ಸಮಾಜ ಸೇವೆಗೆ ಬರಲು ಕಾರಣ ಏನು ಸರ್ ಹೇಗೆ ಸ್ಟಾರ್ಟ್ ಆಯ್ತು ಈ ಒಂದು ಸಮಾಜ ಸೇವೆ ಈ ರಾಜಕೀಯ ಸಮಾಜ ಸೇವೆ ಮತ್ತು ರಾಜಕೀಯ ಎರಡು ಬೇರೆ ಬೇರೆ ನೋಡಬೇಕು ಅಂತ ನನಗೆ ಅನಿಸುತ್ತೆ ಯಾಕಂದ್ರೆ ಸಮಾಜ ಸೇವೆ ಸ್ಟಾರ್ಟ್ ಮಾಡಿದ ನಾನು ಒಂದು 8 ವರ್ಷಗಳ ಹಿಂದೆ ಓಕೆ ಯಾಕಂದ್ರೆ ಆಗ ಕಣ್ಣಿನ ಕ್ಯಾಂಪ್ ಗಳು ಸುಮಾರುಗಳು ಎಲ್ಲ ಇಲ್ಲಿ ನಡೆಯತಾ ಇದ್ದವು ಬೇರೆ ಬೇರೆ ಮಿರರ್ಸ್ ಆಗಲಿ ಅಥವಾ ಬೇರೆ ಬೇರೆ ಹುಬ್ಬಳ್ಳಿ ಆಗಲಿ ಬೇರೆ ಬೇರೆ ಇಂದ ಇಲ್ಲಿ ಬಂದು ಕಣ್ಣಿನ ಕ್ಯಾಂಪ್ ಗಳನ್ನ ಬೇರೆ ಬೇರೆ ಹಾಸ್ಪಿಟಲ್ ಗಳು ಮಾಡ್ತಾ ಇದ್ದವು ಓಕೆ ಅವಾಗ ನಾನು ಏನು ನೋಡಿದೆ ಅಂದ್ರೆ ಅವರು ಕೆಲವರು ಕ್ಯಾಂಪ್ ಗಳನ್ನು ಮಾಡಿ ಇಲ್ಲಿ ಕಮಿಷನ್ ನೋಡಿ ದಂಧೆ ಮಾಡ್ತಾ ಇದ್ರು ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗೋದು ಕ್ಯಾಂಪ್ ಅಲ್ಲಿ ಮಾಡ್ತೀನಿ ಅಂತ ಹೇಳೋದು ಅಲ್ಲಿ ಹೋಗಿ ಒಂದು 4000 5000 6000 ವಸೂಲಿ ಮಾಡೋದು ಈ ಲೆನ್ಸ್ ನೀವು ಒಳ್ಳೇದು ಹಾಕಿ ಅಂತ ಹೇಳೋದು ಕ್ಯಾಂಪ್ ಅಂತ ಮಾಡಿದಾಗ ಅದು ಕ್ಯಾಂಪ್ ಫ್ರೀ ತರಾನೇ ಇರಬೇಕು ನಿಜ ಅದರಲ್ಲಿ ದುಡ್ಡು ಅಥವಾ ಅವರಿಗೆ ಏನೋ ಒಂದು ಆಮಿಷಗಳು ಇರಬಾರದು ಆಮೇಲೆ ಇವರೆಲ್ಲ ಹೋಗಿ ಅಲ್ಲಿ ಕೆಲವೊಂದು ಹಾಸ್ಪಿಟಲ್ ಗಳಲ್ಲಿ ಕಲಿಯುವ ವೈದ್ಯರು ಇದ್ದಾರೆ ಕಲಿಯುವ ವೈದ್ಯರು ಇರಲಿ ನಾನು ಬೇಡ ಇಲ್ಲ ಎಲ್ಲ ನಾವು ಕೂಡ ಕಲಿತೆ ನಾವು ವೈದ್ಯರೇ ಸ್ಪೆಷಲೈಸ್ಡ್ ಆಗಿರ್ತೀವಿ ಅವ್ರ ಕಡೆ ಹೋಗಿ ಇಲ್ಲಿ ನಮ್ಮ ಏರಿಯಾ ಜನ ತೊಂದರೆ ಅನುಭವಿಸ್ತಾ ಇದ್ರು ಕೆಲವೊಂದು ಕಾಂಪ್ಲಿಕೇಶನ್ಸ್ ಆಗ್ತಾ ಇತ್ತು ಅವಾಗ ನೆಕ್ಸ್ಟ್ ಟೈಮ್ ಆ ಪೇಷಂಟ್ ಅಲ್ಲಿ ಹೋಗಿ ಮತ್ತೆ ನೋಡಿದಾಗ ವೈದ್ಯರೇ ಇರ್ತಾ ಇರಲಿಲ್ಲ ಆ ವೈದ್ಯ ಇರ್ತಾ ಇಲ್ಲ ಬೇರೆಯವ್ರು ಇರ್ತಾ ಇದ್ರು ಹಿಂಗಾಗಿ ಪೇಷಂಟ್ ಕೂಡ ಬೇಜಾರಾಗ್ತಾ ಇತ್ತು ಕೆಲವೊಂದು ಕಾಂಪ್ಲಿಕೇಶನ್ ಆಗಿ ಕಣ್ಣುಗಳು ಕೂಡ ಹೋಗಿದ್ದು ಆ ತರ ನಾನೆಲ್ಲ ನೋಡಿದಾಗ ನಾನೇನು ವಿಚಾರ ಮಾಡಿದೆ ನಾನೇಕೆ ನನ್ನ ಸೇವೆಯನ್ನ ಆ ಜನರ ಮನೆಗಳಿಗೆ ಹೋಗಬಾರ್ದು ಮನೆ ಮನೆ ಬಾಗಿಲಿಗೆ ಹೋಗಿ ಯಾಕೆ ಮುಟ್ಟಿಸಬಾರ್ದು ಆ ಬಡ ಜನರು ನಮ್ಮಲ್ಲಿ ನೇಕಾರ ಇದ್ದಾರೆ ಕೂಲಿ ಕಾರ್ಮಿಕರಿದ್ದಾರೆ ರೈತಾಪಿ ಜನರಿದ್ದಾರೆ ಹೊಲ ಗದ್ದೆಗಳಲ್ಲಿ ಹೋಗಿ ದಿವಸ ಒಂದು 200-300 ರೂಪಾಯಿ ದುಡಿದು ತಿನ್ನೋ ಜನ ಇದ್ದಾರೆ ಅದು ದುಡಿಲಿಲ್ಲ ಅಂದ್ರೆ ಅವ್ರ ಹೊಟ್ಟೆ ತುಂಬಲ್ಲ ಅಂತವ್ರು ಕೂಡ ಜನ ಇದ್ದಾರೆ ಅಥವಾ ಯಾವ ಒಬ್ಬ ಹುಡುಗ ದುಡಿದಿರ್ತಾನೆ ಹೊಲದಲ್ಲಿ ಅವ್ರ ತಂದೆ ತಾಯಿಗಳು ಮಾತ್ರ ಇರ್ತಾರೆ ಅವನಿಗೆ ಅಡಿಗೆ ಮಾಡಿ ಹಾಕ್ಲಿಕ್ಕೆ ಕೂಡ ಅವ್ರ ಕಣ್ಣಿಗೆ ಸರಿಯಾಗಿ ಕಾಣ್ತಿರಲ್ಲ ಆ ತರ ಕೂಡ ವೃದ್ಧರು ಇರ್ತಾರೆ ಅವ್ರಿಗೆ ಅನುಕೂಲವಾಗಬೇಕು ನಮ್ಮ ನಮ್ಮ ಈ ಕ್ಷೇತ್ರದಲ್ಲಿ ಯಾರು ಒಬ್ಬರು ಬಡವರು ಕೂಡ ಅಂಧರಾಗಿ ಜೀವನ ಬಾಳಬಾರದು ಅದರಲ್ಲಿ ಟ್ರೀಟೇಬಲ್ ಬ್ಲೈಂಡ್ನೆಸ್ ಅಂತ ಇದು ಮೋತಿ ಬಿಂದು ಅಂದ್ರೆ ಕ್ಯಾಟರಾಕ್ಟ್ ಸರ್ಜರಿ ಬರ್ತದೆ ಟ್ರೀಟೇಬಲ್ ಅದು ಟ್ರೀಟ್ ಮಾಡಿದ್ರೆ ಅವ್ರಿಗೆ ಮತ್ತೆ ಜಗತ್ತು ಮೊದಲಿನಾಗೇನೆ ಕಾಣಿಸೋ ಪರಿಸ್ಥಿತಿ ಬರ್ತದೆ ಆ ತರ ಈ ಟ್ರೀಟ್ಮೆಂಟ್ ಅನ್ನ ಈ ಒಂದು ಟ್ರೀಟೇಬಲ್ ಬ್ಲೈಂಡ್ನೆಸ್ ಅನ್ನ ನಾನು ಯಾಕೆ ಕ್ಯೂರ್ ಮಾಡಬಹುದು ಅಂತ ಒಂದು ಯೋಚನೆ ಮಾಡಿ ಆಲ್ಮೋಸ್ಟ್ ಸುಮಾರು 8 ವರ್ಷಗಳಾಯ್ತು ಒಂದು ಮೊಬೈಲ್ ಐ ಕ್ಲಿನಿಕ್ ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ನಾನೇ ಸ್ವಲ್ಪ ಡಿಸೈನ್ ಮಾಡಿ ಟೆಂಪೋ ಟ್ರಾವೆಲರ್ ವ್ಯಾನ್ ಅಲ್ಲಿ ನಮ್ಮ ಕ್ಲಿನಿಕ್ ಅಲ್ಲಿ ಇಲ್ಲೆಲ್ಲ ಮಷಿನ್ಸ್ ಗಳಿವೆ ಕ್ಲಿನಿಕ್ ಅಲ್ಲಿ ನಾವು ಹೇಗೆ ಸೈಂಟಿಫಿಕ್ ಆಗಿ ಚೆಕ್ ಮಾಡ್ತೀವಲ್ಲ ಸ್ಲಿಟ್ ಲ್ಯಾಂಪ್ ಇರ್ತದೆ ಕಾಂಪ್ಯೂಟರ್ ಇರ್ತದೆ ಮತ್ತೆ ಇಂಡೈರೆಕ್ಟ್ ಆಫ್ಥಲ್ಮೋಸ್ಕೋಪಿ ಇರ್ತದೆ ರೆಟ್ನೋಸ್ಕೋಪಿ ಇರ್ತದೆ ಆಟೋರೆಫ್ ಇರ್ತದೆ ಅಂದ್ರೆ ಕಾಂಪ್ಯೂಟರ್ ಅಂತೀವಲ್ಲ ಕಣ್ಣು ಚೆಕ್ ಮಾಡೋದು ಕಾಂಪ್ಯೂಟರ್ ಚೆಕ್ ಮಾಡಿ ಎಲ್ಲ ಅದರಲ್ಲಿನೇ ಇಕ್ವಿಪ್ ಮಾಡಿ ಅದರಲ್ಲಿ ನಮ್ಮ ಜನರೇಟರ್ ಕೂಡ ಇದ್ದು ಅದರಲ್ಲಿ ಕಣ್ಣಿನ ಸೋನೋಗ್ರಫಿ ಮಾಡೋ ಮಷಿನ್ ಕೂಡ ಅದರಲ್ಲಿದೆ ಅಲ್ಲಿ ಹೋಗಿ ಊರುಗಳಿಗೆ ಹೋಗಿ ಬಡ ಜನರಿಗೆ ಅನೌನ್ಸ್ ಮಾಡಿ ನೀವು ಬರ್ರಿ ನೀವು ಕಣ್ಣನ್ನ ಚೆಕ್ ಮಾಡ್ಕೊಳ್ಳಿ ಉಚಿತವಾಗಿ ಚೆಕ್ ಆಗ್ತದೆ ಯಾರು ಬಡ ಜನರಿದ್ದೀರಿ ನಾವು ರೆಕಗ್ನೈಸ್ ಮಾಡಿ ನಿಮಗೆ ಫ್ರೀ ಸರ್ಜರಿ ಕೂಡ ಮೂತ್ರಪಿಂಡ ಫ್ರೀ ಸರ್ಜರಿ ಕೂಡ ನಾವು ಮಾಡ್ತೀವಿ ಅಂತ ಅವಾಗ ಮಾಡಿ ಆ ಒಂದು ಮೊಬೈಲ್ ಐ ಕ್ಲಿನಿಕ್ ಅನ್ನ ನಾನೇ ಒಂದು ಹೊಸ ವ್ಯಾನ್ ಅನ್ನ ತಂದ ರಚನೆ ಮಾಡಿ ಪಬ್ಲಿಕ್ಗೆ ಸರ್ವಿಸ್ ಕೊಡ್ಲಿಕ್ಕೆ ಸ್ಟಾರ್ಟ್ ಆದೆ 8-9 ವರ್ಷ ಹಿಂದೆ ಆಲ್ಮೋಸ್ಟ್ ಯಾಕಂದ್ರೆ ಅವಾಗ ನಮ್ಮ ಉಮಾಶ್ರೀ ಮೇಡಮ್ ಅವರು ಅವಾಗ ಮಿನಿಸ್ಟರ್ ಇದ್ರು ಅವರೇ ಬಂದು ಅದನ್ನ ಓಪನ್ ಮಾಡಿದ್ರು ಇಲ್ಲಿ ಆ ತರ ನಾವೊಂದು ಮಾಡ್ತಾ ಇದ್ವಿ ಅವಾಗ ತಿಂಗಳಿಗೆ ಒಂದು 2-3 ಸಲ ಹಳ್ಳಿ ಹಳ್ಳಿಗೆ ಹೋಗಿ
ನಮ್ದು ಅನೌನ್ಸ್ಮೆಂಟ್ ಮಾಡಿ ಹೇಳಿ ಅಲ್ಲಿ ಹಿರಿಯರಿಗೆ ಭೇಟಿಯಾಗಿ ನೀವು ಜನರನ್ನ ಕರೀರಿ ಮಾಡಿ ಅಂತ ಆ ಪ್ರಕಾರ ಮಾಡ್ತಾ ಮಾಡ್ತಾ ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ನಮ್ಮ ವೈದ್ಯಕೀಯ ವೃತ್ತಿಯಲ್ಲಿ ಟೈಮ್ ಅದನ್ನ ಬಡ ಜನರಿಗೆ ಮತ್ತೆ ಪಾಪ ಕೂಲಿ ಕಾರ್ಮಿಕರಿಗೆ ನಿಕಾರ ಕೂಡ ತುಂಬಾ ಅವರಿಗೆ ಕೂಡ ನಿಕಾರ ಅಂದ್ರೆ ಅವ್ರಿಗೆ ಕಣ್ಣು ಬೇಕು ಮೊದಲು ಅವರು ತಮ್ಮ ದೈನಂದಿನ ಕೆಲಸ ಮಾಡ್ಲಿಕ್ಕೆ ಆ ದಾರಗಳನ್ನ ಎಳಿಗಳನ್ನ ನೋಡ್ಲಿಕ್ಕೆ ಕಣ್ಣು ಬೇಕು ಅಂತವ್ರು ಕೂಡ ಅವ್ರಿಗೆ ಪಾಪ ಕಣ್ಣು ಮುಂದಾಗಿರೋದ್ರಿಂದ ಅವ್ರಿಗೆ ಉದ್ಯೋಗ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಆ ಒಂದು ನಿಟ್ಟಿನಲ್ಲಿ ನಾವು ಆ ಜನ ಯಾರು ತೋರಿಸ್ಲಿಕ್ಕೆ ಬರ್ತಾರೋ ಒಂದು ಪೈಸೆ ಕೂಡ ಕಲೆಕ್ಟ್ ಮಾಡ್ತಾ ಇರ್ಲಿಲ್ಲ ನಮ್ ಕಡೆ ಸ್ಯಾಂಪಲ್ ಮೆಡಿಸಿನ್ ಸಿಕ್ಕಿತ್ತು ಇದ್ದಿದ್ದೆಲ್ಲ ನಾವು ಕೊಡ್ತಾ ಇದ್ದೀವಿ ಅದನ್ನೆಲ್ಲ ಕೊಟ್ಟು ಅವ್ರಿಗೆ ಕಳಿಸ್ತಾ ಇದ್ದೀವಿ ಮತ್ತೆ ಯಾರೇ ಯಾರಿಗೆ ಮೋತಿ ಬಿಂದು ಕ್ಯಾಟ್ರಾಕ್ಟ್ ಸರ್ಜರಿ ಬೇಕಲ್ಲ ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದು ಅವ್ರಿಗೆ ಒಂದು ಹೊತ್ತು ಊಟ ಕೊಟ್ಟು ಅವ್ರಿಗೆ ಆಪರೇಷನ್ ಮಾಡಿ ಮೆಡಿಸಿನ್ಸ್ ಕೊಟ್ಟು ಸ್ಪೆಕ್ಸ್ ಎಲ್ಲ ಕೊಟ್ಟು ಆಪರೇಷನ್ ಆದಂತಹ ಸ್ಪೆಕ್ಸ್ ಕೊಟ್ಟು ಆಮೇಲೆ 2 ವಾರ ನಂತರ ಸಿಂಪಲ್ ನಂಬರ್ ಚೆಸ್ಟ್ ಮಾಡೋದು ಅದನ್ನು ಕೂಡ ನಾವು ಉಚಿತವಾಗಿ ಅವ್ರಿಗೆ ಕೊಡ್ತಾ ಇದ್ವಿ ಅವ್ರ ಮನೆ ಮನೆಗೆ ಹೋಗಿ ಕೊಡ್ತಾ ಇದ್ವಿ ಅದ್ರೂ ಕೂಡ ಒಮ್ಮೆ ಆಲ್ಮೋಸ್ಟ್ ಒಂದು 6 ತಿಂಗಳಗಟ್ಟಲೆ ಅವರು ಅವ್ರಿಗೆ ಕೇಳ್ತಾ ಇದ್ದೀವಿ ನೀವು ಯಾವ ದೇವರನ್ನ ಪೂಜೆ ಮಾಡ್ತೀರಿ ಅವ್ರು ಹೇಳ್ತಾ ಇದ್ರು ನಾವು ಆಲಿಂಗ್ರಾಯನ ಪೂಜೆ ಮಾಡ್ತೀವಿ ನಾವು ಮುಸಲ್ಮಾನ ನಾವು ಅಲ್ಲನ್ನ ನಾವು ಇದು ಮಾಡ್ತೀವಿ ಕೆಲವರು ತಮ್ಮ ಜಾತಿ ಹೇಳ್ತಾರೆ ಅವರಿಗೆ ಆ ಒಂದು 1x1 ಅಥವಾ 1x1.5 ಫೀಟ್ ಒಂದು ಫೋಟೋ ಕೂಡ ಮಾಡಿ ಆ ದೇವರ ಫೋಟೋ ಮಾಡಿ ಅವ್ರಿಗೆ ಕೊಡ್ತಾ ಇದ್ವಿ ನಾವು ನಾನು ನೆನಪಿನ ಕಾಣಿಕೆ ಅಂತ ನಿಮ್ಮ ಮನೆಯಲ್ಲಿ ದೇವರು ನೋಡಿ ಸುಖವಾಗಿರಿ ಅಂತ ಆ ಉದ್ದೇಶದಿಂದ ಕೊಡ್ತಾ ಇದ್ವಿ ಅದು ಕೂಡ ನಾವು ಮಾಡಿದ್ದೇವೆ ಆಮೇಲೆ ಅದನ್ನು ನನಗೆ ಮಾಡ್ಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತದೆ ಇಷ್ಟೆಲ್ಲ ನಾವು ಮಾಡ್ತಾ ಇದ್ದೀವಿ ನೀವು ಅನ್ಬೋದು ಗೌರ್ಮೆಂಟ್ ಇಂದ ನೀವು ದುಡ್ಡು ತಗೋತಿರ್ಬೋದಲ್ಲ ಗೌರ್ಮೆಂಟ್ ಸ್ಕೀಮ್ಗಳಲ್ಲಿ ನೀವು ಮಾಡ್ತಾ ಇರೋದಲ್ಲ ಆ DCCS BCCS ಏನೋ ಸ್ಕೀಮ್ಗಳು ಬರ್ತಾರೆ ಯಾವುದೋ ಸ್ಕೀಮ್ ತಗೊಳ್ಳಲ್ಲ ಯಾರ ಹತ್ರನು ಒಂದ್ ದುಡ್ಡು ಕೇಳಲ್ಲ ನಾನು ಮಾಡ್ತಾ ಇದ್ದೀನಿ ಸರ್ ನೀವು ನಿಮ್ಮ ಕಂಪನಿ ಯಾರ ಹತ್ರನು ಒಂದ್ ಪೈಸಾ ತಗೊಳ್ಳ ಇನ್ನೂವರೆಗೆ ನಾನು ದುಡ್ಡು ಕೇಳಿಲ್ಲ ನಮ್ಮ ಸಿಸ್ಟರ್ ಅಷ್ಟೇ ನಮ್ಮ ಅಕ್ಕ ಈ ವರ್ಷ ನಾನು ತರಫಿ ಒಂದು 4-5 ಆಪರೇಷನ್ ಮಾಡಪ್ಪ ಅಂತ ಹೇಳ್ತಾರೆ ಅವ್ರು ಯಾವಾಗ ಇಲ್ಲಿ ಬರ್ತಾರೆ ನನ್ನ ಭೇಟಿ ಆಗ್ಲಿಕ್ಕೆ ಮನೆಗಳು ಅವಾಗ ಅವ್ರು ಕೇಳಿ ದುಡ್ಡು ಕೊಟ್ರೆ ಇಸ್ಕೊತೀನಿ ಇಲ್ಲಾದ್ರೆ ಅದು ಇಸ್ಕೊಳ್ಳಲ್ಲ ಅದು ಎಷ್ಟು 1.5 ಸಾವಿರ ರೂಪಾಯಿ ಒಂದ್ ಸರ್ಜರಿಗೆ ಇಸ್ಕೊತೀನಿ ಅವ್ರ ಹತ್ರ ನನಗೆ ಖರ್ಚು ಬರೋದು ಈಗ ಇವತ್ತಿಗೆ ಒಂದು ಕಣ್ಣಿನ ಆಪರೇಷನ್ ನಾವು ಮಾಡರ್ನ್ ಸರ್ಜರಿ ಮಾಡ್ತೀವಿ ಫೇಕೋ ಸರ್ಜರಿ 2 ಮಿಲಿಮೀಟರ್ ಅಲ್ಲಿನೇ ಸರ್ಜರಿ ಮಾಡ್ತೀವಿ ನಾನೇ ಸ್ವತಃ ಮಾಡ್ತೀನಿ ಆ ಮಷಿನ್ ಮಾಡುವ ಮಷಿನ್ ಕಿಮ್ಮತ್ ಕೇಳಿದ್ರೆ ನೀವು ಹೈರಾಣ್ ಆಗ್ತೀರ ಆಲ್ಮೋಸ್ಟ್ 50-55 ಲ್ಯಾಕ್ ರೂಪಾಯಿ ಮಷಿನ್ ಇದೆ ದಟ್ಸ್ ಅ ವರ್ಲ್ಡ್ಸ್ ಬೆಸ್ಟ್ ಫೇಕೋ ಮಷಿನ್ ಮೋತಿಬಿಂದು ಮಾಡೋದು ಅದರಲ್ಲಿ ನಾವು ಬಡ ಜನರಿಗೆ 2 ಮಿಲಿಮೀಟರ್ ಅಲ್ಲಿ ಆಪರೇಷನ್ ಮಾಡಿ ಮಡಿಚುವ ಲೆನ್ಸ್ ಅಂದ್ರೆ ಫೋಲ್ಡೇಬಲ್ ಲೆನ್ಸ್ ಬರ್ತದೆ ಅದನ್ನ ಹಾಕಿ ಅವ್ರಿಗೆ ಆ ಒಂದು ಕಣ್ಣಿಗೆ ಕಾಣೋ ತರ ಮಾಡ್ತಾ ಇದ್ದೀವಿ ಅದು ಆ ಪೇಷಂಟ್ಗೆ ನಾವೇನು ಚಾರ್ಜ್ ಮಾಡಲ್ಲ ಗೌರ್ಮೆಂಟ್ ಅಲ್ಲಿ ನೋಡಲ್ಲ ಕೆಲವ್ರು ಅಂತ ಗೌರ್ಮೆಂಟ್ ಅಲ್ಲಿ ಕೂಡ ತಗೋತಿರ್ಬೋದು ಇವ್ರ ಹೇಳಂಗಿಲ್ಲ ಅಂತ ಆತರ ಏನಾದ್ರೂ ಒಂದ್ ಸಿಕ್ಕರೆ ನೀವ್ ಏನ್ ಹೇಳ್ತೀರ ಅದನ್ನ ನಾನು ಮಾಡ್ಲಿಕ್ಕೆ ರೆಡಿ ಇದ್ದೀನಿ ಆತರ ಅವಕಾಶ ಸಿಕ್ಕಿದ್ರೆ ಇನ್ನೂ ಒಳ್ಳೇದಲ್ಲ ಇನ್ನು ಒಂದ್ ಸ್ವಲ್ಪ ಜಾಸ್ತಿ ಜನಕ್ಕೆ ತಾವ್ ಒಂದು ಸರ್ವಿಸ್ ಕೊಡ್ಬೋದು ಎಲ್ಲ ಮಾಡಿ ಓನ್ ಅಲ್ಲೇ ಸರಿ ಈಗ ಅದೇ ರೀತಿ ಬಹಳಷ್ಟು ಒಂದು ಸಮಾಜ ಸೇವೆ ಕಂಟಿನ್ಯೂಸ್ ಆಗಿತ್ತು ತಾವ್ ಒಂದು ಜನರ ಜೊತೆನೆ ಇದ್ರಿ ಸೇವೆ ಮಾಡ್ತಾ ಇದ್ರಿ ಫ್ರೀ ಆಗಿ ನೀವು ಒಂದು ಸರ್ವಿಸ್ ಕೊಡ್ತಾ ಇದ್ರಿ ಈ ರಾಜಕೀಯಕ್ಕೆ ಹೇಗ್ ಬರ್ಬೇಕಾಯ್ತು ಯಾಕೆ ಬಂದ್ರಿ ರಾಜಕೀಯಕ್ಕೆ 2018 ನಂತರ ನಮ್ಮ ಕಾಂಗ್ರೆಸ್ ಪಕ್ಷ ಇಲ್ಲಿ ಸೋತ್ ಹೋಗಿತ್ತು ಅದ ನಂತರ ಇಲ್ಲಿ ಕೆಲವೊಂದು ಘಟನೆಗಳಾದವು ಘಟನೆಗಳಂದ್ರೆ ಫ್ಲಡ್ ಬಂತು ಕೃಷ್ಣಾ ನದಿಗೆ ಮತ್ತೆ ತುಂಗಭದ್ರಾ ನದಿಗೆ ಫ್ಲಡ್ಗಳು ಬಂತು ಅವಾಗ ಜನರು ತುಂಬಾ ನೊಂದೋಗಿದ್ರು ಅವಾಗ ನಾವು ಸ್ವತಃಾಗಿ ನಮ್ಮ ಟೀಮ್ ಕಟ್ಕೊಂಡು ಅವರಿಗೆ ದಿವಸ ಊಟ ಕೊಡೋದಾಗ್ಲಿ ಒಂದು 2 ಕ್ವಿಂಟಲ್ ನಾವು ಪಲಾವ್ ಮಾಡ್ತಾ ಇದ್ವಿ ಅಲ್ಲಿ ಹೋಗಿ ಅವ್ರಿಗೆ ಎಲ್ಲಿರ್ತಾರಲ್ಲ ಜನರಿಗೆ ಎಲ್ಲ ನಾವು ಸುತ್ತರಿಗೆ ಇಲ್ಲಿ ಸುತ್ತುವರಿ ಇಬ್ಬರಿಗೆ ಕುಲಹಳ್ಳಿ ಬೇರೆ ಬೇರೆ ಗ್ರಾಮಗಳಿಗೆ ನಾವು ಹೋಗಿ ತರಲಿ ನಮ್ಮ ಟೀಮ್ ಎಲ್ಲ ಕೊಡ್ತಾ ಇತ್ತು ಅಲ್ಲದೆ ನೀರಿಂದ ತೊಂದರೆ ಆಗಿರೋದ್ರಿಂದ ನಾವು ಎಷ್ಟೋ ಸಾವಿರಾರು ಬಾಟ್ಲ್ಗಳನ್ನು ನಾವು ಖರೀದಿ ಮಾಡಿ ಅವ್ರು ಎಲ್ಲಿರ್ತಾರೆ ಅಲ್ಲಿ ಹೋಗಿ ನೀರಿನ ಬಾಟಲ್ಗಳನ್ನು ಕೂಡ ನಾವು ಕೊಟ್ಟಿವಿ ಸಣ್ಣ ಮಕ್ಕಳಿಗೆ ಕೂಡ ಬಿಸ್ಕೆಟ್ ಪಾಟ್ನಗಳು ದೊಡ್ಡವರು ಕೂಡ ಬಿಸ್ಕೆಟ್ ಪಾಟ್ನಗಳನ್ನು ನಾವು ಕೊಟ್ಟಿವಿ ಸಾವಿರಾರು ರಂಗ್ಗಳನ್ನು ನಾವು ತಂದು ಅವರಿಂದಲ್ಲಿ ಪಾಪ ಹೊಚ್ಕೊಳ್ಳಿಕ್ಕೆ ಹಾಸ್ಪಿಟಲ್ಗೆ ಇರಲಿಲ್ಲ ಮನೆಗಳು ಕೂಡ ಕೊಚ್ಚೋಗಿದ್ವು ಅವಾಗ ಕೂಡ ಅವ್ರಿಗೆ ರಂಗ್ಗಳನ್ನು ನಾವು ಕೊಟ್ಟಿವಿ ಅಲ್ಲದೆ ಔಷಧೋಪಚಾರಗಳನ್ನು ಕೊಟ್ಟಿವಿ ಯಾರಿಗೂ ಏನೋ ಆರಾಮಿಲ್ಲ ಆದರೆ ಬೇರೆ ಹಾಸ್ಪಿಟಲ್ ಶಿಫ್ಟ್ ಮಾಡೋದಾದ್ರೆ ನಮ್ಮ ಆಂಬ್ಯುಲೆನ್ಸ್ ಕೂಡ ಫ್ರೀ ಸರ್ವಿಸ್ ಕೊಟ್ಟು ಅದು ಅಷ್ಟೇ ಅಲ್ಲ ದನಕರುಗಳಿಗೆ ತುಂಬಾ ತೊಂದರೆ ಆಗಿತ್ತು ಅದಕ್ಕೂ ಕೂಡ ಆಹಾರಗಳು ಸಿಗ್ತಾ ಇರಲಿಲ್ಲ ಅವಾಗ ಕೂಡ ನಾವು ಅದಕ್ಕೆ ಆಹಾರ ಸಿಗ್ತದೆ ಆ ಆಹಾರಗಳನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಎಲ್ಲೆಲ್ಲಿ ದನಕರುಗಳು ಕಟ್ಕೊಂಡಾರೆ ಅಲ್ಲಿ ಹೋಗಿ ನಾವು ಕೊಟ್ಟಿವಿ ಅದಲ್ಲೇ ಅವ್ರಿಗೆ ಕೆಲವರು ಪಾಪ ನಿರ್ಗತಿಕರಾಗಿ ತಿರುಗಾಡ್ತಾ ಇದ್ರು ಅವ್ರಿಗೂ ಕೂಡ ತಂದು ಒಂದು ಸ್ಕೂಲ್ಗಳಲ್ಲಿ ಕೂಡ ಅವ್ರಿಗೆ ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ವಿ ಇಲ್ಲಿಗ ಬೇರೆ ಬೇರೆ ಇಲ್ಲಿ ಕೂಡ ರಬ್ಕಲ್ಲಿ ಕೂಡ ಓಣಿಗಳಲ್ಲಿ ಕೂಡ ನೀರೆಲ್ಲ ಬಂದ್ಬಿಟ್ಟಿತ್ತು ಅವರನ್ನು ಕೂಡ ಬೇರೆ ಮಂಟಪಗಳಿಗೆ ಮದುವೆ ಮಂಟಪಗಳಿಗೆ ಶಿಫ್ಟ್ ಮಾಡಿ ಅಲ್ಲಿ ಕೂಡ ಆಹಾರದ ವ್ಯವಸ್ಥೆಗಳನ್ನ ನಾವೆಲ್ಲ ಮಾಡಿದ್ವಿ ಈ ತರ ಇರುವಾಗ ನಾನು ರಾಜಕೀಯಕ್ಕೆ ಎಲ್ಲರೂ ಹೇಳಿದಾಗ ನಾನು ರಾಜಕೀಯಕ್ಕೆ ಬರಲೇಬೇಕಾಯ್ತು ಯಾಕಂದ್ರೆ ನನ್ನ ಶಕ್ತಿ ಮೀರಿ ನಾನು ಪ್ರಯತ್ನ ಪಡ್ತಾ ಇದ್ದೆ ಅವಾಗ ನನ್ನ ತಲೆಗೆ ಬಂದಿದೆ ಅಂದ್ರೆ ನನಗೆ ರಾಜಕೀಯ ಶಕ್ತಿ ದೊರೆತರೆ ನಾನು ಇನ್ನೂ ನಮ್ಮ ಜನರ ಸೇವೆ ಮಾಡ್ಬೋದು
ನೋವಿಂದ ಬಡತರ ಸೇವೆ ಮಾಡಬಹುದು, ಬಡ ಜನರ ಸೇವೆ ಮಾಡಬಹುದು ಅಂತ ನನಗೆ ಒಂದು ಮನಸ್ಸಲ್ಲಿ ಬಂತು. ಆ ಕಾರಣದಿಂದ ನಾನು ರಾಜಕೀಯಕ್ಕೆ ಬರಬೇಕಾಯ್ತು. ಖಂಡಿತ ತುಂಬಾ ಒಳ್ಳೆ ವಿಚಾರ ಸರ್. ಈಗ ಕೊರೋನಾ ಸಂದರ್ಭದಲ್ಲಿ ಒಂದು ಹೆಸರು ಮುಂದೆ ಇತ್ತು, ಆ ಸೇವೆ ಬಗ್ಗೆ ತಿಳಿಸಿ ಸರ್. ಹೀಗೆ ನಿಮ್ಮ ಒಂದು ಪಾತ್ರ ಇತ್ತು ಕೊರೋನಾ ಸಂದರ್ಭದಲ್ಲಿ. ಕೊರೋನಾ ಒನ್ ಮತ್ತು ಕೊರೋನಾ ಟೂ ಗಳಲ್ಲಿ ಅವಾಗೂ ಕೂಡ ನಮ್ಮ ಕ್ಷೇತ್ರದಲ್ಲಿ ಯಾರು ಲೀಡರ್ಸ್ ಗಳು ಮುಂದೆ ಬರ್ತಾನೆ ಇರಲಿಲ್ಲ. ನಾನೊಬ್ಬ ವೈದ್ಯನಾಗಿರೋದ್ರಿಂದ ಇದರಲ್ಲಿ ಏನೇನು ತೊಂದರೆಗಳಿದೆ, ಹೇಗೆ ಇದು ಸ್ಪ್ರೆಡ್ ಆಗ್ತದೆ, ಹೆಂಗೆ ತೊಂದರೆ ಕೊಡ್ತದೆ ಜನರಿಗೆ ಅಂತ ನನಗೆ ತುಂಬಾ ಅರಿವಿತ್ತು. ಆ ಕಾರಣ ಕೊರೋನಾ ಬಂದಾಗ ಇಲ್ಲಿ ಒಂದು 20 ಕೊರೋನಾ ಸೆಂಟರ್ಸ್ ಗಳಿದ್ದು, ಕೊರೋನಾ ಸೆಂಟರ್ಸ್ ಇದ್ದಾಗ ನಾನು ಒಬ್ಬರು ನನಗೆ ಫೋನ್ ಮಾಡಿದ್ರು, ನಮ್ಮ ಮಿತ್ರ ಒಬ್ಬ ಅಡ್ಮಿಟ್ ಇದ್ದ, ಇಲ್ಲ ಸರ್ ಇಲ್ಲಿ ಊಟದ ಬಹಳ ತೊಂದರೆ ಆಗ್ತಾ ಇದೆ, ಯಾಕಂದ್ರೆ ಕೊರೋನಾದಿಂದ ಅಂಜಿ ಮನೆಯವರು ಬುತ್ತಿ ಊಟದ ಬುತ್ತಿ ಕೂಡ ತಂದು ಬೆಡ್ ಹತ್ರ ಕೊಡ್ಲಿಕ್ಕೆ ಹಚ್ತಾ ಇದ್ದಾರೆ, ಹೊರಗೆಲ್ಲ ಇಟ್ಟು ಹೋಗ್ತಾರೆ, ನಾಯಿಗಳು ಹೋಯ್ತಾ ಇದೆ, ಪಾಪ ಅವ್ರಿಗೆ ಊಟದ ತೊಂದರೆ ಆಗ್ತಾ ಇದೆ, ನನ್ನಿಂದ ಊಟ ಕೊಟ್ಟಿದ್ದೀನಿ ನನ್ನಿಂದ ಅಂತಂದ್ರು. ಅವಾಗ ನನಗೆ ಮನಸ್ಸಲ್ಲಿ ಬಂದು ಇಲ್ಲ ಅವ್ರಿಗೆ ನಾವು ಊಟ ಒಪ್ಪು ಮನೆಗೆ ನಾವೇ ಹೋಗಿ ಕೊಡಬೇಕು ಅಂತ ವಿಚಾರ ಮಾಡಿ ಸುಮಾರು 2 ತಿಂಗಳ ಕಾಲ ಕೊರೋನಾ ಸೆಂಟರ್ಸ್ ಎಲ್ಲ ಇಲ್ಲಿ ನಮ್ಮ ಏರಿಯಾಗಳಲ್ಲಿ ತೇರದ ಮತಕ್ಷೇತ್ರದಲ್ಲಿ ನಡೀತಾ ಇದ್ದು ಹೋಗ್ತಾ ಇದ್ದು ಡಾಕ್ಟರ್ಸ್ ಗಳೆಲ್ಲ ಮಾಡಿದ್ರು. ಅವಾಗ ಸುಮಾರು ಒಂದು 200 ಜನರಿಗೆ ಒಂದು 2 ತಿಂಗಳವರೆಗೆ ಡೈಲಿ ಮಧ್ಯಾಹ್ನ ಬಿಸಿ ಊಟ, ಸಾಯಂಕಾಲ ಬಿಸಿ ಊಟ ಪ್ಲಸ್ ನೀರಿನ ಬಾಟಲ್ಗಳನ್ನ ಅವ್ರ ಬೆಡ್ಗೆ ಹೋಗಿ ಸ್ವತಃ ನಾನು ಮತ್ತೆ ಹುಡುಗರುಗಳು ಎಲ್ಲ ಪೇಷಂಟ್ಗಳಿಗೆ ಅವ್ರ ಬೆಡ್ಗಳಿಗೆ ಹೋಗಿ ನಾವು ಅಂಜದೆ ಮಾಸ್ಕ್ ಗ್ಲೌಸ್ ಗಳನ್ನ ಹಾಕೊಂಡು ನಮ್ಗೆ ಎಲ್ಲೋ ಎಲ್ಲಾರು ಬೈದ್ರು ನಮ್ಮ ಫೋಟೋ ವಿಡಿಯೋಗಳನ್ನ ನೋಡು, ಏನ್ ಮಾಡ್ತಾ ಇದ್ದ ಡಾಕ್ಟರ್ ನಿಮ್ಗೆ ಗೊತ್ತಿದೆ ಮತ್ತೆ ಅಲ್ಲಿ ಬೆಂಕಿಯಲ್ಲಿ ಆಟ ಆಡ್ತಿದ್ರ ಅಂತ ಹೇಳಿದ್ರು. ಆದ್ರೂ ಕೂಡ ನಾವು ಅವ್ರ ಬೆಡ್ಗೆ ಹೋಗಿ ಅವ್ರಿಗೆ ನೀರು ಊಟ ಎಲ್ಲ ವ್ಯವಸ್ಥೆ ಮಾಡಿ 2 ತಿಂಗಳವರ ಕಾಲ ನಾವು ವ್ಯವಸ್ಥೆ ಮಾಡಿ ಬಂದ್ವಿ. ಅದಲ್ಲದೆ ಇದಕ್ಕಿಂತ ಮುಂಚೆ ಕೊರೋನಾ ಒಂದ್ ನಲ್ಲಿ ಏನಾಗಿತ್ತು, ಎಲ್ಲ ಲಾಕ್ಡೌನ್ ಆಗಿರೋದ್ರಿಂದ ರೈತರು ತುಂಬಾ ಬೆಳೆಗಳನ್ನೆಲ್ಲ ಬೆಳೆದಿದ್ರು, ತರಕಾರಿಗಳನ್ನೆಲ್ಲ ಬೆಳೆದಿದ್ರು. ಅವಾಗ ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತೆ ವರಿಷ್ಠರು ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಸಾಹೇಬರು ನಮ್ಗೆಲ್ಲರಿಗೂ ಏನು ಆದೇಶ ಮಾಡಿದ್ರು ಅಂದ್ರೆ, ನೀವು ರೈತರ ಹತ್ರ ಹೋಗಿ ಎಷ್ಟು ಸಾಧ್ಯಕ್ಕೆ ಅವ್ರು ಬೆಳೆದಿರೋ ತರಕಾರಿಗಳನ್ನು ತೆಗೆದುಕೊಳ್ಳಿ, ಅದನ್ನು ಹೋಗಿ ಎಷ್ಟು ಜನರಿಗೆ ಸಾಧ್ಯಕ್ಕೆ ಅಷ್ಟು ಜನರಿಗೆ ಮುಟ್ಟಿಸಿ ಅಂತ ಹೇಳಿದ್ರು ಅವರು. ಆವಾಗ ನಾವು ಎಲ್ಲ ನಮ್ಮ ಟೀಮ್ ಕರೆದು ನಾನು ವಿಚಾರ ಮಾಡಿದೆ ಹೇಗೆ ಮಾಡೋಣ ಅಂತ, ಎಲ್ಲರೂ ಸರಿ ಇದೆ ಸರ್ ಮಾಡೋಣ ಅಂತ. ಆವಾಗ ನಾವು ಪ್ರತಿಯೊಬ್ಬರು ರೈತರ ಹತ್ರ ಹೋಗಿ ಅದು ಉಳ್ಳಿಗಡ್ಡಿ ಇರಲಿ, ಮೆಣಸಿನಕಾಯಿ ಇರಲಿ, ಟೊಮೆಟೊ ಹಣ್ಣು ಇರಲಿ, ಅವ್ರು ಏನೇ ಬೆಳೆದಿರೋ ತರಕಾರಿಗಳಿರಲಿ ಎಲ್ಲ ತೆಗೆದುಕೊಂಡು ಬಲ್ಕಲ್ಲಿ ತೆಗೆದುಕೊಂಡು ಅವ್ರಿಗೆ ಕರೆಕ್ಟಾಗಿ ಬೆಲೆಯನ್ನು ಕೊಟ್ಟು ನಾವು ಒಂದು ಕಡೆ ಈಗ ಬನ್ನಟ್ಟಿಯಿಂದ ಸ್ಟಾರ್ಟ್ ಮಾಡಿದ್ವಿ. ಬನ್ನಟ್ಟಿಯಲ್ಲಿ ಒಂದು ಕಡೆ ಶೇಖರ ಮಾಡಿ ಒಂದು ವಾರ 10 ದಿವಸ ಸಾಲುವಷ್ಟು ಎಲ್ಲ ಪ್ಯಾಕಿಂಗ್ಗಳನ್ನು ಮಾಡಿ ಅವ್ರ ಮನೆಗಳಿಗೆ ನಾವು ಹೋಗಿ ಕೊಟ್ಟಿವಿ. ಈ ಬರೀ ಬನ್ನಟ್ಟಿಯಲ್ಲಿ ಅಷ್ಟೇ ಆಗಲಿಲ್ಲ, ರಬ್ಕವಿಯಲ್ಲಿ ಆಯಿತು, ತೇರದಾಳ ಊರಲ್ಲಿ ಆಯಿತು, ಮಾಲೀಪುರ ನಗರದಲ್ಲಿ ಆಯಿತು, ಸುತ್ತಮುತ್ತಲ ಒಂದು 8 ಹಳ್ಳಿಗಳಿಗೆ ಕೂಡ ನಾವು ಕೊಟ್ಟಿವಿ. ಸುಮಾರು 1,20,000 ಕಿಟ್ಗಳನ್ನು ನಾವು ಮಾಡಿ ಮನೆಗೆ ಹಂಚಿದ್ದೀವಿ. ಯಾವುದೋ ಪಕ್ಷ ಪಾತ ಆಗಲಿಲ್ಲ, ಜಾತಿ ಭೇದ ಆಗಲಿಲ್ಲ, ಒಂದು ಬೇಕು ಇನ್ನೊಂದು ಬೇಕಂತೀರ ತಗೊಳ್ಳಿ ಅಂತ ಅವ್ರಿಗೆ ಕೊಟ್ಟರು. ಆವಾಗೂ ಕೂಡ ನಾವು ಮನೆಗೆ ಅದನ್ನು ವ್ಯವಸ್ಥೆ ಕೊಟ್ಟಿವಿ. ಅದಲ್ಲದೆ ಪಾಪ ರಿಕ್ಷಾ ಡ್ರೈವರ್ಗಳು ತುಂಬ ನೆರಳ್ತಾ ಇದ್ರು, ಯಾಕಂದ್ರೆ ಅವ್ರ ಪಾಪ ದೈನಂದಿನ ಊಟ ಅಂದ್ರೆ ಅವರು ಓಡಾಡಿದಾಗನೇ ಅವ್ರಿಗೆ ದುಡ್ಡು ಬರೋದು, ಕೂಲಿ ದುಡ್ಮೆನೆ ಇಲ್ದಂಗೆ ಆಗಿತ್ತು. ಅವಾಗ ನನ್ನ ಹತ್ರ ಬಂದ್ರು, ಸರ್ ಹಿಂಗ್ ತೊಂದರೆ ಆಗಿದೆ, ನಾವೊಂದು 3,000 ಜನ ಇದ್ದೀವಿ, ಹೆಂಗ್ ಮಾಡೋದು ಅಂತ. ಅವ್ರಿಗೆ ಕೂಡ ದಿನಸಿ ಕಿಟ್ಗಳನ್ನು ಒಂದು ವಾರ 10 ದಿವಸ ಆಗುವಷ್ಟು ದಿನಸಿ ಕಿಟ್ಗಳನ್ನು ನಾವು ಸುಮಾರು ಒಂದು 1,500 ರೂಪಾಯಿಗಳ ಕಿಟ್ಗಳನ್ನು ಕೂಡ ಅವ್ರಿಗೆಲ್ಲ ಹೆಸರುಗಳನ್ನು ಪಡ್ಕೊಂಡು ಸಿಸ್ಟಮೆಟಿಕ್ ಆಗಿ ಹೋಗಿ ಅವ್ರಿಗೆ ಕೊಟ್ಟಿವಿ. ಅದಲ್ಲದೆ ಟೀಚರ್ಸ್ ಇದ್ರು, ಅಂದ್ರೆ ಆನರರಿ ಟೀಚರ್ಸ್, ಅವ್ರಿಗೆ ಪೇಮೆಂಟ್ ಬರ್ತಾ ಇರಲಿಲ್ಲ, ಅವರು ಕೂಡ ನನಗೆ ಬಂದು ಅಪ್ರೋಚ್ ಮಾಡಿದ್ರು, ಸರ್ ನಮ್ಮ ಎಲ್ಲ ಟೀಚರ್ಗೆ ಹೆಂಗ್ ತೊಂದರೆ ಆಗಿದೆ ಸರ್ ಅಂತ ಎಲ್ಲ ಹೇಳಿದ್ರು. ಅವರು ಕೂಡ ಒಂದು 1,200-1,800 ಜನ ಇದ್ರು, ಅವ್ರಿಗೂ ಕೂಡ ನಾವು ಒಂದ್ ಕಡೆ ಕರೆದು ಇದೇ ತರ ದಿನಸಿ ಕಿಟ್ಗಳನ್ನ ನಾವೆಲ್ಲ ಕೊಟ್ಟಿವಿ. ಆ ದಿನಸಿ ಕಿಟ್ಗಳಲ್ಲಿ ಎಲ್ಲ ಇರ್ತಾ ಇತ್ತು, ಸೋಪು, ಎಣ್ಣೆ, ಗಾಣದ ಎಣ್ಣೆ, ಸಕ್ಕರೆ, ಅವ್ರಿಗೆ ಪೇಸ್ಟ್ ಬೇಕಾದ್ರೆ ಪೇಸ್ಟು, ಊಟಕ್ಕೆ ಸಕ್ಕರೆ, ಹಿಟ್ಟು, ಜೋಳ, ಗೋಧಿ ಎಲ್ಲ ಏನು ಅವಶ್ಯಕತೆ ಇದೆ ಎಲ್ಲ ರೀತಿ ಎಲ್ಲ ಒಂದು ವಾರ 10 ದಿವಸ ಆಗೋಷ್ಟು ನಾವೆಲ್ಲ ಕೊಟ್ಟಿವೆ. ಅದೊಂದು ನಮಗೆ ದೇವರ ಒಂದು ಅವಕಾಶ ಮಾಡಿಕೊಟ್ಟ ಜನರಿಗೆ. ಮತ್ತೆ ಜನರು ಕೂಡ ನಾ ಕೊಟ್ಟಿದ್ದ ಕಿಟ್ಗಳನ್ನ ಅಕ್ಸೆಪ್ಟ್ ಮಾಡಿದ್ರು. ಅದು ಅವ್ರಿಗೆ ನಾನು ಕೃತಜ್ಞತೆ ಹೇಳಬೇಕು. ಆಕ್ಚುಲಿ ಏ ನಮ್ಗೇನ್ ಬೇಡಪ್ಪ ಅಂದಿದ್ರೆ ಅದೆಲ್ಲ ಮಾಡಿದ್ ವೇಸ್ಟ್ ಆಗ್ತಾ ಇತ್ತು. ಅದಲ್ಲದೆ ನಮ್ಮ ಟೀಮು, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಟೀಮು ಕೊರೋನಾ ಅನ್ನಲಿಲ್ಲ, ಏನು ಅನ್ನಲಿಲ್ಲ, ಅವರು ಪಾಪ ಎಲ್ಲ ಮನೆ ಮನೆಗೆ ಲೀಡರ್ ಆಗಿನೇ ನಾವು ಮಾಡಿರೋದು. ಕಾಂಗ್ರೆಸ್ ಕಾರ್ಯಕರ್ತರ ಮತ್ತು ವಾಲಂಟಿಯರ್ಸ್ ಕೂಡ ಬಂದಿದ್ರು, ನಾವು ಮಾಡೋ ಕಾರ್ಯವೈಖರಿ ನೋಡಿ ನಾವು ಬರ್ತೀವಿ ಡಾಕ್ಟರ್ ನಿಮ್ ಜೊತೆ ಪಕ್ಷದಲ್ಲಿ. ನಾನೇ ಮೇನ್ ಆಗಿ, ಯಾಕಂದ್ರೆ ಯಾರೋ ಬರ್ತಿರೋ ಅವ್ರ ಬಗ್ಗೆ ನಾನು ಮಾತಾಡೋದು ಬೇಡ, ಬೇರೆಯವ್ರು ಬರ್ತಲ್ಲ,
ನಾನು ಮೇನ್ ಆಗಿ ಎಲ್ಲ ನಾವೆಲ್ಲ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ನಾವು ಕಿಟ್ಗಳನ್ನು ಹಂಚಿದ್ವಿ, ಜನರಿಗೆ ಅನುಕೂಲ ಮಾಡಿಕೊಟ್ಟಿವಿ. ಅಲ್ಲಿ ನಮ್ಮ ಎರಡು ಆಂಬ್ಯುಲೆನ್ಸ್ ಇದ್ವು, ಒಂದು ಕಣ್ಣಿಂದು ಮೊಬೈಲ್ ಐ ಕ್ಲಿನಿಕ್ ಅಥವಾ ಮೊಬೈಲ್ ಐ ಕ್ಲಿನಿಕ್ ಎಲ್ಲ ತೆಗೆದು ಅದು ಕೂಡ ಒಂದು ಆಂಬ್ಯುಲೆನ್ಸ್ ಮಾಡಿ, ಇನ್ನೊಂದು ನಮ್ದು ಐ ಸಿ ಯು ಆಂಬ್ಯುಲೆನ್ಸ್ ಇದೆ, ಅದನ್ನು ಕೂಡ ನಾವು ಫ್ರೀ ಆಗಿ ಎಲ್ಲ ಕಡೆ ಸರ್ವಿಸ್ ಕೊಡ್ತಾ ಇದೀವಿ. ಫ್ರೀ ಅಂದ್ರೆ ಇಲ್ಲಿಂದ ಬೇರೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡೋದಾಯ್ತು ಅಂದ್ರೆ ಅವನ ಓದಲ್ಲಿ ಶಿಫ್ಟ್ ಮಾಡ್ತಾ ಇದ್ರು ದುಡ್ಡು ತಗೋತಾ ಇರ್ಲಿಲ್ಲ. ಯಾರೋ ಮನೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ಬೇಕಾಗಿತ್ತು ಕೊರೋನಾ ಆದ, ಆ ಇನ್ನೊಂದು ವ್ಯಾನ್ ಹೋಗ್ತಾ ಇತ್ತು, ಅವ್ರ ಮನೆಗೆ ಹೋಗಿ ಅವರನ್ನ ಡಿಸ್ಚಾರ್ಜ್ ಮಾಡಿ ಮನೆಗೆ ಮುಟ್ಟಿಸಿ ಬರ್ತಾ ಇತ್ತು. ಅಂತ್ಯಕ್ರಿಯೆ ಯಾರೋ ಒಂದು ತೀರ್ಕೊಂಡ್ರು ಅಂದ್ರೆ ಅವ್ರ ವೈದ್ಯಕೀಯ ಯಾರೋ ಸರಿಯಾಗಿ ಇದಾಗ್ತಾ ಇರ್ಲಿಲ್ಲ, ಅವಾಗ ನಮ್ಮ ಗಾಡಿಗೆ ಫೋನ್ ಮಾಡಿ ಹೇಳಿದ್ರೆ ನಮ್ಮ ಗಾಡಿ ತೆಗೆದುಕೊಂಡು ಹೋಗಿ ಅವ್ರಿಗೆ ಅಂತ್ಯಕ್ರಿಯೆ ಸ್ಥಳದಲ್ಲಿ ಹೋಗಿ ಅವರನ್ನ ಬಿಟ್ಟು ಬರ್ತಾ ಇತ್ತು. ಅದು ಕೂಡ ಫ್ರೀ ಆಗಿ ಎಲ್ಲ ಮಾಡಿದೆ. ತುಂಬಾ ಅಂದ್ರೆ ತುಂಬಾ ಒಳ್ಳೆ ವಿಚಾರ ಸರ್. ಸರ್, ಈಗ ಇಲ್ಲಿ ಒಂದು ತಮ್ಮ ಹೆಸರಲ್ಲಿ ಒಂದು ಸರ್ವಿಸ್ ಸೆಂಟರ್ಸ್ ಓಪನ್ ಮಾಡಿದ್ರೆ, ಜನ ಸಂಪರ್ಕ ಕೇಂದ್ರ, ಜನಸೇವಾ ಕೇಂದ್ರ, ಏನ್ ಕಾನ್ಸೆಪ್ಟ್ ಇದು, ಯಾವಾಗ ಮಾಡಿದ್ರಿ, ಹೇಗ್ ಸ್ಟಾರ್ಟ್ ಆಯ್ತು, ಇದ್ರ ಮುಖಾಂತರ ಯಾವ ರೀತಿ ಅನುಕೂಲ ಮಾಡ್ಕೊಡ್ತಾ ಇದ್ರ ಜನರಿಗೆ, ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ ಸರ್? ಆಲ್ಮೋಸ್ಟ್ 2 ವರ್ಷ ಆಯ್ತು ನಾವು ಜನಸೇವಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ. 4 ಜನಸೇವಾ ಕೇಂದ್ರಗಳಿವೆ, ಒಂದು ಮಾಲಿಂಪುರಲ್ಲಿ ಇದೆ, ಒಂದು ಬನಹಟ್ಟಿಯಲ್ಲಿದೆ, ಒಂದು ರಬಕವಿಯಲ್ಲಿದೆ, ಇನ್ನೊಂದು ತೀರ್ಥಹಳ್ಳಿಗಳಿದೆ. ಅದಕ್ಕೆ ನಾವು ಅಲ್ಲಿ ಗೌರ್ಮೆಂಟ್ಗಳಲ್ಲಿ ಏನೇನು ಸೌಲಭ್ಯ ಸಿಗ್ತದೆ ಅಲ್ಲ, ಉದಾಹರಣೆ ವೃದ್ಧಾಪ್ಯ ವೇತನ ಇರಲಿ ಅಥವಾ ಅಂಗವಿಕಲ ವೇತನ ಇರಲಿ ಅಥವಾ ಮತ್ತೇನೋ ಪಿಂಚಣಿಗಳು ಸಿಗ್ತಾ ಇರ್ತದೆ ಅದು ಕೂಡ ಇರಲಿ, ಅಥವಾ ಕಾಸ್ಟ್ ಸರ್ಕಲ್ ಸರ್ಟಿಫಿಕೇಟ್ಸು, ಇನ್ಕಮ್ ಸರ್ಟಿಫಿಕೇಟ್ಸು, ಬೇರೆ ಬೇರೆ ಗೌರ್ಮೆಂಟು ನೀವು ಆನ್ಲೈನಲ್ಲಿ ಎಲ್ಲ ಸಿಗ್ತಾ ಇರ್ತದೆ. ಅದಕ್ಕೆ ಕೆಲವೊಬ್ಬರಿಗೆ ಎಲ್ಲ ಅಭ್ಯಾಸ ಬರ್ತಿರೋದಿಲ್ಲ, ಕೆಲವರು ಅವರಿಗೂ ಕೂಡ ಇದು ಈ ಸೌಲಭ್ಯಗಳನ್ನು ಪಡಲಿಕ್ಕೆ ಆಗ್ತಾ ಇರಲಿಲ್ಲ, ಮಾಹಿತಿ ಇರಲಿಲ್ಲ. ಪಡಿತರ ಚೀಟಿಗಳಿರಲಿ ಅಥವಾ ರೇಷನ್ ಕಾರ್ಡ್ಗಳಿರಲಿ ಅಥವಾ ನಾವು ಇ ಶ್ರಮ ಕಾರ್ಡ್ ಅನ್ರಿ, ಬೇರೆ ಬೇರೆ ಇವೆಲ್ಲ ಅವರಿಗೆ ಪಡಿಲಿಕ್ಕೆ ಆಗ್ತಾ ಇರಲಿಲ್ಲ, ಮತ್ತು ಕೆಲವರಿಗೆ ಇದು ಇದೆ ಅಂತ ಕೂಡ ಗೊತ್ತಿರಲಿಲ್ಲ. ಆದ ಕಾರಣ ನಾವೆಲ್ಲ ವಿಚಾರ ಮಾಡಿ ಏನ್ ಮಾಡಿದೆ ಅಂದ್ರೆ, ಇದು ಪಬ್ಲಿಕ್ ಇದು ಗೌರ್ಮೆಂಟ್ ಯುಟಿಲಿಟಿ ಮಾಡ್ಕೋಬೇಕು, ಗೌರ್ಮೆಂಟ್ ಸರ್ವಿಸ್ ಅನ್ನ ಇವ್ರು ತಗೋಬೇಕು ಸರಿಯಾಗಿ ಅಂತ ಹೇಳಿ ವಿಚಾರ ಮಾಡಿ, ಪಾಪ ಅವರು ಎಲ್ಲೆಲ್ಲೋ ಆಫೀಸ್ಗಳಿಗೆ ಎಡ್ತಾ ಇರ್ತಾ ಇದ್ರು, ಅವ್ರಿಗೆ ಇಂದು ತಗೊಂಬನ್ನಿ, ಆ ಪೇಪರ್ ತಗೊಂಬನ್ನಿ, ಈ ಪೇಪರ್ ತಗೊಂಬರಿ ಅಂತ ಅವರು ಅಧಿಕಾರಿಗಳು ಏನ್ ರೂಲ್ ಇದೆ ಅಂತ ಹೇಳೋರು, ಅವ್ರಿಗೆ ಆಗ್ತಾ ಇರ್ಲಿಲ್ಲ. ಆದ ಕಾರಣ ಇದನ್ನೆಲ್ಲ ನಾನು ನೋಡಿ, ನಾನು ಜನಸೇವಾ ಕೇಂದ್ರಗಳನ್ನು ಮಾಡಿ, ಕಾಂಪ್ಯೂಟರು, ಅಲ್ಲಿ ಇಂಟರ್ನೆಟ್ಟು, ಅಲ್ಲಿ ಇಬ್ಬರು ಜನ ಕೆಲಸ ಮಾಡಲಿಕ್ಕೆ, ಅವ್ರಿಗೆ ನೆಟ್ ಬರುವಂಥವ್ರು, ಅವ್ರಿಗೆ ಈ ಥರ ವರ್ಕಲ್ಲಿ ಎಕ್ಸ್ಪೀರಿಯನ್ಸ್ ಇರೋದನ್ನೆಲ್ಲ ನೋಡಿ ಅವ್ರಿಗೆ ಮತ್ತೆ ಟ್ರೈನಿಂಗ್ ಕೊಟ್ಟು ಅಲ್ಲಿ ಅವ್ರನ್ನ ಕುಂಡಿಸಿ, ಈ ಯಾರೋ ಒಬ್ರು ಏನೋ ಒಂದು ಬೇಕಂತ ತೊಗೊಂಬಂದ್ರೆ ಅವ್ರ ಪೇಪರ್ ಅಷ್ಟೇ ತಂದು ಕೊಡೋದು, ಸರಿಯಾಗಿ ಒಂದು ಪೈಸಾ ಕೂಡ ನಾವು ತೊಗೊಳೋದಿಲ್ಲ. ಜೆರಾಕ್ಸ್ ಕೂಡ ನಮ್ಮದೇ ನಮ್ಮ ದುಡ್ಡಿನಿಂದ ಮಾಡ್ತೀವಿ. ಅದಕ್ಕೆ ಏನೋ ಗೌರ್ಮೆಂಟ್ ಫೀಸ್ ಇದ್ರೆ 30 ರೂಪಾಯಿ 40 ರೂಪಾಯಿ ಏನೋ ಇರ್ತದೆ ಚೂಚಾರ್, ಅದನ್ನು ಕೂಡ ನಾವೇ ತುಂಬ್ತೀವಿ, ನಾವೇ ತುಂಬಿ ಅದನ್ನ ನಾವು ಮಾಡಿ ಅವ್ರಿಗೆ ಕೊಡ್ತೀವಿ. ಈಗ 2 ವರ್ಷಗಳಲ್ಲಿ ನೋಡಿ ನಮ್ಮಲ್ಲಿ ರೆಕಾರ್ಡ್ಸ್ ಇದೆ, ಆಲ್ಮೋಸ್ಟ್ 18,000-20,000 ಜನ ಅದನ್ನ ಉಪಯೋಗ ಪಡ್ಕೊಂಡಿದ್ದಾರೆ. ಸೂಪರ್ ಸರ್, ತುಂಬಾ ಗ್ರೇಟ್ ಸರ್, ತುಂಬಾ ಒಳ್ಳೆ ವಿಚಾರ. ಈಗ ತಾವು ಒಂದು ಟಿಕೆಟ್ ಆಕಾಂಕ್ಷಿ ಆಗಿದೆ ಈ ಒಂದು ಕ್ಷೇತ್ರದಲ್ಲಿ, ತೆರದಾಳ್ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ತಾವು ಒಂದು ಟಿಕೆಟ್ ಕೇಳ್ತಾ ಇದ್ರ, ಈ ಕಾಂಗ್ರೆಸ್ ಪಕ್ಷ ನಿಮ್ಮನ್ನೇ ಯಾಕೆ ಟಿಕೆಟ್ ಕೊಡ್ಬೇಕು ಅಂತ ಕಾರಣ ಕೊಡಿ ಸರ್? 2018 ಅಥವಾ ನಮ್ದೇ ಭಾರತ ದೇಶ ಸ್ವತಂತ್ರ ಆದ ನಂತರ ಕೂಡ ನಮ್ಮ ಈ ಕ್ಷೇತ್ರಕ್ಕೆ ಲೋಕಲ್ ಅಭ್ಯರ್ಥಿ, ಸ್ಥಳೀಯ ಅಭ್ಯರ್ಥಿ ಯಾರೂ ಆಗಿಲ್ಲ. ಆದ ಕಾರಣ ಸ್ಥಳೀಯ ಅಭ್ಯರ್ಥಿ ಬೇಕು ಅಂತ ತುಂಬಾ ವರ್ಷದಿಂದ ಜನರ ಬೇಡಿಕೆ ಇದೆ. ಯಾಕಂದ್ರೆ ಬೇರೆಯವರು ಇಲ್ಲಿ ಬರ್ತಾರೆ ಹೋಗ್ತಾರೆ, ಅವ್ರು ಎಷ್ಟು ಆತ್ಮೀಯತೆ ಡೆವಲಪ್ ಆಗ್ತದೆ, ಎಷ್ಟು ತಮ್ಮ ಕ್ಷೇತ್ರ ಬೆಳೀಲಿ, ತಮ್ಮ ಜನ ಬೆಳೀಲಿ, ಅಭಿವೃದ್ಧಿ ಆಗಲಿ ಅಂತ ಅವ್ರಿಗೆ ಎಷ್ಟು ಬಯಸ್ತಾರೋ ಗೊತ್ತಿಲ್ಲ. ಆದ ಕಾರಣ ನನಗೆ ನಮ್ಮ ಕ್ಷೇತ್ರ, ನಮ್ಮ ಜನ, ನಮ್ಮ ಬಡ ಜನ ಎಲ್ಲರೂ ಕೂಡ ಒಂದು ಲೆವೆಲ್ಗೆ ಮೇಲೆ ಬರಬೇಕು. ಒಂದೇ ಒಂದು ಉದಾಹರಣೆ ಹೇಳಬೇಕಂದ್ರೆ, ಇಲ್ಲಿ ನಮ್ಮದು ಮಹೇಶ್ವಾಡಿ ಒಂದು ಪೂಲ್ ಇದೆ. ಈ ಮಹೇಶ್ವಾಡಿ ಪೂಲು 40-50 ವರ್ಷಗಳ ಹಿಂದೆ ದೊಡ್ಡದು ಪೂಲ್ ಆಗ್ತಾ ಇದ್ರೆ, ಈಗ ಪೂಲ್ ಆಗ್ತಾ ಇದೆ 7 ವರ್ಷಗಳಾಯ್ತು, ಇನ್ನೂ ಕಂಪ್ಲೀಟ್ ಆಗಿಲ್ಲ ಅದು. ಆ ಪೂಲು 50 ವರ್ಷಗಳ ಹಿಂದೆ ಯಾರೋ ಒಬ್ಬ ರಾಜಕೀಯ ವ್ಯಕ್ತಿ ಅದನ್ನ ಮುಂಚೂಣಿಯಾಗಿ ವಿಚಾರ ಮಾಡಿ, ಮುಂದಿನ ದೂರದೃಷ್ಟಿ ಇಟ್ಕೊಂಡು ವಿಚಾರ ಮಾಡಿ ಆ ಪೂಲ್ ಅನ್ನ ಮಾಡಿದ್ರೆ ಇಷ್ಟುವರೆಗೆ ನಮ್ಮ ರಬಕವಿ ಬನಹಟ್ಟಿ ಜಿಲ್ಲಾ ಆಗ್ಬೇಕಾಗಿತ್ತು. ಯಾಕಂದ್ರೆ ನಮ್ಮದು ನಗರಸಭೆ ಇದೆ, ನಮ್ಮ ಬಾಗಲಕೋಟೆ ಡಿಸ್ಟಿಕ್ ಅಲ್ಲಿ ಇರೋದು 2nd ನಗರಸಭೆ ನಮ್ಮದು ರಬಕವಿ ಬನಹಟ್ಟಿ. ಆದ ಕಾರಣ ಇಷ್ಟೊಂದು ದೊಡ್ಡ ನಗರಸಭೆ ಇರುವಾಗ ಇದು ತಾಲೂಕಾ ಈಗಾಗಿದೆ, ತಾಲೂಕಾ ಜಿಲ್ಲಾ ಮಟ್ಟಕ್ಕೆ ಬೆಳಿಬೇಕಾಗಿತ್ತು. ಅವಾಗ ಎಜುಕೇಶನ್ ಎಲ್ಲ ಇಲ್ಲೇ ಇರ್ತಾ ಇತ್ತು, ಸುತ್ತಮುತ್ತಲಿನ ಅಥಣಿ ತಾಲೂಕಿನಿಂದ ಜನ, ಬೇರೆಗಳ ತಾಲೂಕಿನ ರಾಯಬಾಗ್ ತಾಲೂಕು, ಈ ಕಡೆ ಮುಧೋಳ ತಾಲೂಕು, ಜಮಖಂಡದ ಎಲ್ಲ ಜನ ಇಲ್ಲಿ ಎಜುಕೇಶನ್ಗೋಸ್ಕರ ಬರ್ತಾ ಇದ್ರು. ಇಲ್ಲಿ ವ್ಯಾಪಾರ ಕೂಡ ಅಷ್ಟೇ ಚೆನ್ನಾಗಿ ನಡೀತಾ ಇತ್ತು. ಈಗ ರಬಕವಿಯಲ್ಲಿ ಹೋಗಿ ಎಲ್ಲ ಖಾಲಿ ಖಾಲಿ, ಒಂದು 500 ರೂಪಾಯಿ ನೋಟ್ ನೀವು ಮುರಿಸ್ಬೇಕಂದ್ರೆ ಇವತ್ತು ನೀವು ಸಾಯಂಕಾಲವರೆಗೆ ಕಾಯಬೇಕಲ್ಲಿ ಒಂದು ಅಂಗಡಿಗೆ ಹೋಗಿ, ಅಷ್ಟೇ ಜನ ವಿರಳತೆ ಆಗಿದೆ. ಅದೊಂದು ಪೂಲು ಆಗಿದ್ರೆ ಅಷ್ಟೊಂದು ರಾಜಕೀಯ ವ್ಯಕ್ತಿಗಳು ಅಷ್ಟೊಂದು ದೂರದೃಷ್ಟಿ ಇಟ್ಟು ತಮ್ಮ ಕ್ಷೇತ್ರ ಬೆಳೀಲಿ ಅಂತ ಒಂದು ಆಗಿದ್ರೆ
ಇಷ್ಟೊಂದಿಗೆ ನಮ್ಮ ರಬಕವಿ ಬನ್ನಟ್ಟಿ ಒಂದು ಜಿಲ್ಲೆ ಆಗ್ತಾ ಇತ್ತು. ಅಂತ ಕೆಲವೊಂದು ಹಲವಾರು ವಿಚಾರಗಳಿದೆ. ಅಲ್ಲದೆ ಈಗ ಜನರ ಅಭಿಪ್ರಾಯ ಏನಿದೆ, ನಮಗೆ ಲೋಕಲ್ ಅಭ್ಯರ್ಥಿ ಬೇಕು, ಸ್ಥಳೀಯ ಅಭ್ಯರ್ಥಿ ಬೇಕು, ಜಯ ನಮಗೆ ಜನನಾಯಕ ಬೇಕಂತ ಇದೆ. ಮತ್ತೆ ಆ ಥರ ನಾನು ಜನನಾಯಕ ನಾನು ಬೆಳೆದಿದ್ದೀನಿ, ಅವರ ಆಶೀರ್ವಾದದಿಂದ ನಾನು ಬೆಳೆದಿದ್ದೀನಿ. ಇನ್ನೂ ಕೂಡ ನಾನು ನಾನು ಹುಟ್ಟಿದ್ದು ಇಲ್ಲೇ, ಸಹಾಯನು ಇಲ್ಲೇ. ಆದ ಕಾರಣ ಅವರು ಈಗ ಬೇಕಲ್ಲೋದು ಕೂಡ ಲೋಕಲ್ ಅಭ್ಯರ್ಥಿ. ಬೇರೆ ಕ್ಷೇತ್ರಗಳನ್ನು ನಾನು ಮಾತಾಡಲ್ಲ, ಅಲ್ಲಿ ಲೋಕಲ್ ಇದ್ದಾರೋ ಹೊರಗಿನ ತರ್ತಾರಿಲ್ಲ, ನಮ್ಮ ಕ್ಷೇತ್ರದ ಅಷ್ಟೇ ನಾನು ಹೇಳ್ತಾ ಇದ್ದೀನಿ. ಬೇರೆಯವರಿಗೆ ಇದರಲ್ಲ ಪೆಟ್ಟಾಗ್ತದೆ ಅಂದರೆ ಅದು ಅವರ ಭಾವನೆಗಳು, ಅವರ ವಿಚಾರ, ಅವರ ಒಪಿನಿಯನ್. ನಮ್ಮ ಕ್ಷೇತ್ರ ಜನರ ಒಪಿನಿಯನ್ನು ನಮಗೆ ಲೋಕಲ್ ಅಭ್ಯರ್ಥಿ ಬೇಕು. ಆ ಕಾರಣ ನಾನು ಒಬ್ಬ ಎಜುಕೇಟೆಡ್ ಆಗಿದ್ದೀನಿ. ಕಾಂಗ್ರೆಸ್ ಪಕ್ಷ ನಮ್ಮ ರಕ್ತದಲ್ಲಿ ಅಂತರ್ಗತವಾಗಿದೆ. ಬೈ ಹೆರಿಡಿಟಿ ನಮಗೆ ಕಾಂಗ್ರೆಸ್ ಪಕ್ಷ ಬಂದಿದೆ. ಇದರಲ್ಲಿ ನಾವು ದುಡಿದಿದ್ದೀವಿ, ಇನ್ನೂ ದುಡಿತೀನಿ. ಮತ್ತು ನಾನು ಒಬ್ಬ ಒಳ್ಳೆಯ ಎಜುಕೇಟೆಡ್ ಆಗಿದ್ದೀನಿ. ಇಷ್ಟೊಂದು ನಾನು ಅಭ್ಯಾಸ ಮಾಡಿ ಕಂದರೂ ಕೂಡ ನಮ್ಮ ಕ್ಷೇತ್ರ ಬಿಟ್ಟು ನಾನು ಹೋಗಿಲ್ಲ. ಕ್ಷೇತ್ರದಲ್ಲೇ ಉಳಿದು ನಾನು ಜನರಿಗೆ ಜನಸೇವೆ ಮಾಡ್ತಾ ಇದ್ದೀನಿ. ಅಂದರ ಬಾಳಿಗೆ ಒಂದು ನಾನು ದೀಪ ಕೊಡುವ ಒಂದು ತೇಜಿ ಕೊಡುವ ಕೆಲಸ ನಾನು ಮಾಡ್ತಾ ಇದ್ದೀನಿ. ನನ್ನನ್ನು ನಾನು ದೊಡ್ಡ ಮಾಡ್ತಾ ಇಲ್ಲ, ಆದರೆ ಈ ಸಂದರ್ಭದಲ್ಲಿ ಹೇಳಬೇಕನ್ನಿಸ್ತಾ ಇದೆ. ಆ ಥರ ಇನ್ನೂ ಕೂಡ ನನಗೆ ಒಂದು ಅವಕಾಶ ಪಕ್ಷ ಕೊಟ್ಟರೆ ಈ ಸಾರಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಜಯಭೇರಿ ಆಗೇ ಆಗ್ತದೆ. ಆದರೆ ಲೋಕಲ್ ಅಭ್ಯರ್ಥಿ ಬೇಕು, ಎಜುಕೇಟೆಡ್ ಬೇಕು, ಮತ್ತು ಇಲ್ಲೇ ಇದ್ದು ಇಲ್ಲೇ ಸಾಯಬೇಕು. ಆ ಥರ ನನ್ನಲ್ಲಿ ಎಲ್ಲ ಗುಣಗಳು ಅದು ಇದೆ. ಆದ ಕಾರಣ ಅವ್ರು ನನಗೆ ಪಕ್ಷ ಟಿಕೆಟ್ ಕೊಟ್ಟೆ ಕೊಡ್ತದೆ, ಕೊಟ್ಟೆ ಕೊಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಬೇಕು ಸರ್. ತುಂಬ ಒಳ್ಳೆ ವಿಚಾರ ಸರ್. ಈ ಕ್ಷೇತ್ರದ ಜನ ನಿಮ್ಮನ್ನು ನಿಮ್ಮ ಪಕ್ಷಕ್ಕೆ ಯಾಕೆ ಸಪೋರ್ಟ್ ಕೊಡಬೇಕು, ಪದ್ಮಜಿತ್ ನಾಡಗೌಡ ಪಾಟೀಲಿಗೆ ಯಾಕೆ ಸಪೋರ್ಟ್ ಕೊಡ್ತಾರೆ, ಯಾಕೆ ನಿಮ್ಗೆ ಆಯ್ಕೆ ಮಾಡಬೇಕು ಅವಕಾಶ ಸಿಕ್ಕಿದ್ರೆ ಯಾಕೆ ನಿಮ್ ಸಪೋರ್ಟ್ ಕೊಡ್ತಾರೆ? ಮೊದಲನೇದಾಗಿ ನಾನು ಇಲ್ಲಿವರೆಗೆ ವರ್ಕ್ ಮಾಡಿದ್ದು ಅಥವಾ ಸರ್ವಿಸ್ ಮಾಡಿದ್ದು ಏನಿದೆ ಎಲ್ಲ ನಾನು ಜಾತ್ಯತೀತವಾಗಿ ಮಾಡಿದ್ದೀನಿ, ಪಕ್ಷಾತೀತವಾಗಿ ಮಾಡಿದ್ದೀನಿ. ಜನರಿಗೆ ಎಲ್ಲ ಮನೆ ಮನೆಗೆ ಮುಟ್ಟುವಾಗಿ ನಾನು ಕೆಲಸಗಳನ್ನು ಮಾಡಿದ್ದೀನಿ. ಆದ ಕಾರಣ ನಾನು ಯಾರಲ್ಲಿ ಕೂಡ ಭೇದ ಭಾವ ಮಾಡಿಲ್ಲ. ಇವನು ದೊಡ್ಡವನ, ಇವನು ಸಣ್ಣವನ, ಇವನು ಆ ಜಾತಿ ಜಾತಿ ಯಾವಾಗೂ ನಾನು ಮಾಡಿಲ್ಲ. ಎಲ್ಲರನ್ನು ಒಂದೇ ಥರದಿಂದ ನಾನು ಕಾಣ್ತಾ ಇದ್ದೀನಿ, ಮುಂದೆ ಕೂಡ ಕಾಣ್ತೀನಿ. ಆ ಕಾರಣ ಜನರು ನನಗೆ ಬೆಂಬಲ ಕೊಟ್ಟೆ ಕೊಡ್ತಾರೆ, ಆಶೀರ್ವಾದ ಮಾಡೇ ಮಾಡ್ತಾರೆ. ಯಾಕಂದರೆ ಒಂದು ದೂರದೃಷ್ಟಿ ಇಟ್ಟು ನಾನು ವಿಚಾರ ಮಾಡಿ ನಮ್ಮ ಕ್ಷೇತ್ರದಲ್ಲಿ ಕೆಲವೊಂದು ಹಲವಾರು ಈಗ ಜನಸೇವಾ ಕೇಂದ್ರ ನಾವು ಹೇಳಿದ್ದೀವಿ. ಈಗ ಈ ಇದು ಜನಸೇವಾ ಕೇಂದ್ರ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದನ್ನು ಯಾರೂ ಮಾಡಿಲ್ಲ. ಐ ಆಮ್ ದ ಫಸ್ಟ್ ಟು ಡೂ ಇಟ್. ಅದು ನಾಲ್ಕು ಒಂದೇ ನಮ್ಮ ಕ್ಷೇತ್ರದಲ್ಲಿ ನಾಲ್ಕು ಮಾಡಿದ್ದೀನಿ. ಈ ಥರ ಯಾರೋ ಒಬ್ಬರು ದೂರದೃಷ್ಟಿ ಇಟ್ಟು ಮಾಡ್ತಾ ಇದ್ರೆ ಅದನ್ನು ನಾನು ಅಂತ ಅನ್ನಿಸ್ತದೆ. ಅದಕ್ಕೆ ನಾನು ಎಲ್ಲ ರೈತರಿಗೆ ಕೂಡ ನಾನು ಸಮೀಪ ಇದ್ದೀನಿ, ಕೂಲಿ ಕಾರ್ಮಿಕರು ಕೂಡ ಸಮೀಪ ಇದ್ದೀನಿ, ನೇಕಾರರು ಕೂಡ ನಾನು ಸಮೀಪ ಇದ್ದೀನಿ. ಆ ಕಾರಣ ನನಗೆ ಬೆಂಬಲ ಮಾಡಿ ಮಾಡ್ತಾರೆ ಅಂತ ನನಗೆ ಒಂದು ಭರವಸೆ ಇದೆ. ಅಧಿಕಾರ ಇಲ್ಲದೇನೆ ಬಹಳಷ್ಟು ಸೇವೆ ಇದೆ. ಸೇವೆ ಖಂಡಿತ ಸರ್. ಆಗಿ ಈ ಒಂದು ಕ್ಷೇತ್ರದ ಒಂದು ಯುವ ನಾಯಕರಾಗಿ ಬಹಳಷ್ಟು ಯುವಕರು ತಮ್ಮನ್ನೇ ಫಾಲೋನ್ ಮಾಡ್ತಾ ಇದ್ದಾರೆ, ಆ ಫಾಲೋವರ್ಸ್ಗೆ ಹಾಗೆ ಜೊತೆಗೆ ನಿಮ್ಮ ಕ್ಷೇತ್ರದ ಮತ ಬಾಂಧವರಿಗೆ ಯುವಕರಿಗೆ ಏನೊಂದು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತಾರೆ ನಮ್ಮ ಒಂದು ವಿಡಿಯೋ ಕಂಡು? ನಮ್ಮ ಕ್ಷೇತ್ರದ ಮತ ಬಾಂಧವರಿರಲಿ ಅಥವಾ ನಮ್ಮ ಕ್ಷೇತ್ರದ ಎಲ್ಲ ಯುವಕರಿರಲಿ, ನಾನು ಒಂದೇ ಒಂದು ಹೇಳೋದೇನೆಂದರೆ ನಾನು ಇಲೆಕ್ಷನ್ಗೆ ನಿಂತ್ಕೋಬೇಕಂತ ನಾನು ಯಾವ ಕಾರ್ಯಗಳನ್ನು ನಾನು ಮಾಡಿಲ್ಲ. ಈಗ 16 ಜನ 16 20 ಜನ ಬರ್ತಾರೆ, ಇಲೆಕ್ಷನ್ ಬಂದಮೇಲೆ ನಾವು ಅದು ಮಾಡ್ತೀನಿ ಇದು ಮಾಡಿದೆ ಅಂತ ಮಾಡ್ತಾರೆ. ನಾನು ಅತ್ಯಂತ ಪ್ರಾಮಾಣಿಕವಾಗಿ ಜನರಿಗೆ ಯಾವಾಗ ಅನುಕೂಲ ಬೇಕೋ ಅವಾಗ ಅನುಕೂಲ ಮಾಡಿದ್ದೀನಿ. ತಮಗೆಲ್ಲ ಗೊತ್ತು ನಾನೇನು ಜಾಸ್ತಿ ಹೇಳಲಿಕ್ಕೆ ಬಯಸೋದಿಲ್ಲ. ನಾನೇನು ಇನ್ನೊಂದಂದರೆ ನಾನೇನು ಬೇರೆಯವರನ್ನಲ್ಲ, ನಾನು ಇಲ್ಲಿ ಬಂದು ಜಾತ್ರೆ ಮಾಡಿ ಹೋಗ್ತಾನೋ ಅಂತನಲ್ಲ. ನಾನು ಇಲ್ಲೇ ಹುಟ್ಟಿ ಬೆಳೆದಿದ್ದೀನಿ, ಇಲ್ಲೇ ಸಾಯೋನಿದ್ದೀನಿ. ನೀವೇ ನಾಳೆ ಏನೋ ಅಂತದಾದರೆ ನೀವೇ ನನ್ನನ್ನು ಹೆಚ್ಚು ಇದ್ದೀರಿ, ಏನೋ ತೊಂದರೆಗಳು ಬಂದರೂ ಕೂಡ ನಿಮ್ಮ ಹತ್ರ ನಾನು ಇರ್ತೀನಿ, ಯಾವತ್ತಾದರೂ ಕೂಡ ನಾನು ಇರ್ತೀನಿ. ಇನ್ನೂ ನಾನು ಜನಸೇವೆ ಬಡವರ ಸೇವೆ ಮಾಡಬೇಕಂತ ತುಂಬ ನನಗೆ ಅಭಿಲಾಷೆ ಇದೆ. ಆದ ಕಾರಣ ತಾವು ನನಗೆ ಒಂದು ಈ ಕ್ಷೇತ್ರದ MLA ಆಗಿ ಮುಂದಿನ ವಿಧಾನಸಭಾ 23ರ ಅಭ್ಯರ್ಥಿಯಾಗಿ ತಾವು ಆಶೀರ್ವಾದ ಮಾಡಿದರೆ ಆದರೆ ನಾನು ಇನ್ನೂ ಕೂಡ ನಮ್ಮ ಕ್ಷೇತ್ರ ಅಭಿವೃದ್ಧಿಯಾಗಿ ಎಲ್ಲ ಸರ್ವತೋಮುಖ ಅಭಿವೃದ್ಧಿಗಾಗಿ ನಾನು ಕೆಲಸ ಮಾಡೇ ಮಾಡ್ತೀನಿ. ಮತ್ತು ನಾನು ಭ್ರಷ್ಟಾಚಾರ ಮುಕ್ತ ಒಂದು ಆಡಳಿತ ಮಾಡಬೇಕಂತ ನನಗೆ ತುಂಬ ಕನಸಿದೆ. ಆ ಒಂದು ಕನಸನ್ನು ನನಸಾಗಬೇಕಾದ್ರೆ ತಾವೆಲ್ಲ ನನಗೆ ಒಂದು ಆಶೀರ್ವಾದ ಮಾಡಿದ್ರೇ ಅದು ಆಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೀನಿ. ಆದ ಕಾರಣ ನಾನು ಬೇರೇನಂತ ನೀವು ಭಾವಿಸ್ಬೇಡಿ. ಕೆಲವೊಂದು ಜನ ಹೇಳ್ತಾರೆ ಏ ಡಾಕ್ಟ್ರ್ ಇವರವರಲ್ಲ ಅಂತ ಹೇಳ್ತಾರೆ. ನಾನು ಇಲ್ಲೇ ಹುಟ್ಟಿದ್ದೀನಿ, ಇಲ್ಲೇ ಬೆಳೆದಿದ್ದೀನಿ, ಈಗಾದರೂ ಹೇಳ್ತೀನಿ. ಇಲ್ಲಿ ಮಣ್ಣಿನ ವಾಸನೆ ನನಗೆಲ್ಲ ಗೊತ್ತು. ಆದ ಕಾರಣ ತಾವು ನನ್ನಲ್ಲಿ ಒಂದು ವಿಶ್ವಾಸ ಇಡಿ, ನಾನು ನನಗೆ ಒಂದು ಶಕ್ತಿ ತುಂಬಿ ಇನ್ನೂ ಜನಸೇವೆ ಮಾಡಲಿಕ್ಕೆ, ಬಡವರ ಸೇವೆ ಮಾಡಲಿಕ್ಕೆ ಒಂದು ಅನುಕೂಲ ಮಾಡಿ ಕೊಡ್ತೀರಾ ಅಂತ ಈ ಸಂದರ್ಭದಲ್ಲಿ ತಮ್ಮನ್ನು ಕಳಕಳಿಯಿಂದ ಕೇಳ್ತಾ 2023ರ ಚುನಾವಣೆ ಬಹಳ ಮಹತ್ವದ ಚುನಾವಣೆಯಾಗಿದೆ. ಆದ ಕಾರಣ ತಾವು
ಪ್ರಬುದ್ಧರಾಗಿದ್ದೀರಿ, ತಮಗೆ ಎಲ್ಲ ತಿಳುವಳಿಕೆ ಇದೆ, ನಾನೇನು ಬಹಳ ಹೇಳಲಿಕ್ಕೆ ಹೋಗೋದಿಲ್ಲ, ಇಷ್ಟ ಬಯಸೋದಿಲ್ಲ. ಆದ ಕಾರಣ ಈ ಸಮಯದಲ್ಲಿ ತಮ್ಮ ಅತ್ಯಮೂಲ್ಯವಾದ ಮತಗಳನ್ನು ಅಥವಾ ಮುಂದೆ ಸಮಯ ಬಂದಾಗ ನಮ್ಮ ಅಭ್ಯರ್ಥಿ ಯಾರಂತ ಕೇಳಿದಾಗ ಯಾವುದೋ ಒಂದು ಪಕ್ಷದವರು ಇವರೇ ಆಗಲಿ ನಮಗೆ ಅಂತ ತಮ್ಮ ಒಂದು ಆಶೀರ್ವಾದದಿಂದ ಹೇಳಿದ್ರೆ ಈ ಈ ಒಂದು ಅನುಕೂಲ ಆಗಬಹುದು, ಮತ್ತೆ ಒಂದು ಈ ಕ್ಷೇತ್ರದಲ್ಲಿ ನಾಳೆ ಮುಂದಿನ ಎಂಎಲ್ಎ ಕೂಡ ನಾನು ಆಗಬಹುದು ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಖಂಡಿತ ಅಷ್ಟೊತ್ತು ತಮ್ಮ ವಿಚಾರಗಳನ್ನು ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಪರವಾಗಿ ತಮಗೆ ಧನ್ಯವಾದಗಳು ಸರ್. ತಾವು ಕೇಳಿರಲ್ಲ ವೀಕ್ಷಕರೇ, ಬಾಗಲಕೋಟ್ ಜಿಲ್ಲೆಯ ತೆರದಾಳು ವಿಧಾನಸಭಾ ಕ್ಷೇತ್ರದ ಮುಂಬರ್ತಕ್ಕಂತ 2023 ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿ ಹಾಗೂ ಇವರು ಕೆಪಿಸಿಸಿ ಕಿಸಾನ್ ಘಟಕದ ರಾಜ್ಯ ಸಂಚಾಲಕರು ಕೂಡ ಆಗಿದ್ದಾರೆ. ಇವರ ಒಂದು ಸೇವೆಗಳನ್ನು ಇವರು ಹೇಳ್ಕೊಂಡಿದ್ದಾರೆ. ಫ್ಲಡ್ ಸಂದರ್ಭದಲ್ಲಿ ಯಾವ ರೀತಿ ಇವರ ಒಂದು ಸೇವೆ ಇತ್ತು, ಕೊರೋನಾ ಸಂದರ್ಭದಲ್ಲಿ ಇವರ ಒಂದು ಸೇವೆ ಹೇಗಿತ್ತು, ಮತ್ತೆ ಇಲ್ಲಿ ಸೇವಾ ಕೇಂದ್ರ ನಾಲ್ಕು ಒಂದೇ ಒಂದು ಕ್ಷೇತ್ರದಲ್ಲಿ ನಾಲ್ಕು ಕಡೆ ನಾಲ್ಕು ಒಂದು ಸರ್ವಿಸ್ ಸೆಂಟರ್ಸ್ ಮಾಡಿ ಜನರಿಗೆ ಒಂದು 20,000 ಮಟ್ಟ ಜನರಿಗೆ ಒಂದು ಅನುಕೂಲ ಪಡ್ಕೊಂಡಿರುವಂತ ಒಂದು ಸರ್ವಿಸ್ ಸೆಂಟರ್ ಮಾಡಿದ್ದಾರೆ. ಬಹಳಷ್ಟು ರೀತಿಯಿಂದ ಇವರ ಒಂದು ಜನಸೇವೆ ಇದೆ, ಮುಂದಿನ ಯೋಚನೆ ಆಲೋಚನೆ ಎಲ್ಲವನ್ನು ತಿಳಿಸಿದ್ದಾರೆ. ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಮಾಡಿ www.politiciansinindia.com ಗೆ. ಜೈ ಹಿಂದ್, ಜೈ ಕರ್ನಾಟಕ.